ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ಹಿಂದಿನ ವಿಡಿಯೋದಲ್ಲಿ ನಾವು ದ್ವಿರುಕ್ತಿಗಳ ಬಗ್ಗೆ ತಿಳಿದುಕೊಂಡ್ವಿ. ಈಗ ಜೋಡು ನುಡಿಗಳು ಮತ್ತು ಅನುಕರಣ ಅವ್ಯಯಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಈ ಜೋಡು ನುಡಿಗಳು, ಅನುಕರಣ ಅವ್ಯಯಗಳು, ದ್ವಿರುಕ್ತಿಗಳು ನಿಮಗೆ ಕೆಲವೊಮ್ಮೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಆದ ಕಾರಣ ಅವುಗಳನ್ನು ಸರಿಯಾಗಿ ತಿಳಿದುಕೊಂಡರೆ ನಿಮಗೆ ಪರೀಕ್ಷೆಯಲ್ಲಿ ಅನುಕೂಲ ಆಗ್ಬೋದು. ಈಗ ನೋಡಿ, ಜೋಡು ನುಡಿಗಳು ದ್ವಿರುಕ್ತಿಯಂತೆಯೇ ಬೇರೊಂದು ಬಗೆಯ ಶಬ್ದಗಳನ್ನು ಭಾಷೆಯಲ್ಲಿ ಪ್ರಯೋಗಿಸಲಾಗುತ್ತದೆ. ಅವುಗಳನ್ನು ಜೋಡು ನುಡಿಗಳೆಂದು ಕರೆಯುತ್ತಾರೆ. ಅರ್ಥವಿರುವ ಪದದೊಂದಿಗೆ ಸಮಾನಾರ್ಥ, ವಿರುದ್ಧಾರ್ಥ ಇಲ್ಲವೇ ಅರ್ಥರಹಿತ ಪದಗಳನ್ನು ಜೋಡಿಸಿ ಬಳಸುವುದುಂಟು. ಇವುಗಳನ್ನೇ ಜೋಡು ನುಡಿ ಎನ್ನುವರು. ಪ್ರಾಸಕ್ಕಾಗಿಯೋ ಭಾಷೆಯ ಸೊಬಗನ್ನು ಹೆಚ್ಚಿಸಲು ಇವುಗಳನ್ನು ಬಳಸುತ್ತಾರೆ. ಅಂದರೆ ಯಾಕೆ ನಾವು ಇವನ್ನು ಬಳಸ್ತೀವಿ ಅಂತಂದರೆ, ಪ್ರಾಸಬದ್ಧವಾಗಿ ಮಾತಾಡಲಿಕ್ಕೆ ಇಲ್ಲ ಒಂದು ಭಾಷೆಯ ಸೊಬಗನ್ನು ಹೆಚ್ಚಿಸಲು ಇವುಗಳನ್ನು ಬಳಸುತ್ತಾರೆ. ಅರ್ಥದ ದೃಷ್ಟಿಯಿಂದ ಸಮಾನಾರ್ಥಕ ಜೋಡು ನುಡಿ, ಪೂರಕಾರ್ಥಕ ಜೋಡು ನುಡಿ, ವಿರುದ್ಧಾರ್ಥಕ ಜೋಡು ನುಡಿ ಮತ್ತು ಅಸ್ಪಷ್ಟವಾದ ಜೋಡು ನುಡಿಗಳೆಂದು ವಿಭಜಿಸುವುದು. ಅಂದರೆ ಅರ್ಥದ ದೃಷ್ಟಿಯಿಂದ ಇವುಗಳನ್ನು ಕೂಡ ಮತ್ತೆ ಸಮಾನಾರ್ಥಕ, ವಿರುದ್ಧಾರ್ಥಕ, ಪೂರಕಾರ್ಥಕ, ಅಸ್ಪಷ್ಟವಾದ ಅಂಥೇಳಿ ನಾಲ್ಕು ತರನಾಗಿ ವಿಭಜನೆಯನ್ನು ಮಾಡಿದ್ದಾರೆ. ಈಗ ಒಂದೊಂದು ಹೆಡ್ಡಿಂಗ್ನಲ್ಲಿ, ಅಂದರೆ ಸಮಾನಾರ್ಥಕದಲ್ಲಿ, ಪೂರಕಾರ್ಥಕದಲ್ಲಿ ಹಿಂಗೆ ಸಪ್ರೇಟಾಗಿ ಮಾಡಿ ಕೊಟ್ಟಿದ್ದಾರೆ, ಪ್ರತ್ಯೇಕವಾಗಿ ಮಾಡಿ ಕೊಟ್ಟಿದ್ದೀವಿ. ಇದನ್ನು ಈಗ ನೋಡಿ, ಈಗ ಸಮಾನಾರ್ಥಕ ಜೋಡು ನುಡಿಯಲ್ಲಿ ನೋಡೋಣ ಯಾವ ತೆರನಾದವು ಬರ್ತವೆ ಅಂತ. ಅವಳಿ ಜವಳಿ, ಅಂದ ಚಂದ, ಉಡುರು ತೊಡರು, ಉಡುಗೆ ತೊಡುಗೆ, ಕಪ್ಪು ಕಾಣಿಕೆ, ಕಸ ಕಡ್ಡಿ. ಮೊದಲನೇ ಸಾಲು ಮಾತ್ರ ನೋಡಿರಿ ಲಂಬವಾಗಿ. ಗೆಡ್ಡೆ ಗೆಣಸು, ತಳ ಬುಡ, ನೆರೆ ಹೊರೆ, ರೋಗ ರುಜಿನ, ಬೆಟ್ಟ ಗುಡ್ಡ, ಸುತ್ತಮುತ್ತ, ಹಣ್ಣು ಹಂಪಲು. ಅಂದರೆ ಒಂದೇ ತೆರನಾದ ಅರ್ಥ ಇರುವಂಥವು ಸಮಾನಾರ್ಥಕಗಳು. ಈಗ ಎರಡನೇ ಸಾಲನ್ನು ನೋಡೋಣ. ಪೂರಕಾರ್ಥಕ ಜೋಡು ನುಡಿಗಳು ಯಾವ್ಯಾವುವು? ಅಚ್ಚುಮೆಚ್ಚು, ಅಕ್ಕಪಕ್ಕ, ಆಚಾರ ವಿಚಾರ, ಆಸ್ತಿ ಅಂತಸ್ತು, ಓದು ಬರೆಹ, ಕನಸು ಮನಸ್ಸು, ಕಾಡು ಮೇಡು, ಗಿಡ ಗಂಟೆ, ನೋವು ನಲಿವು, ಮನೆ ಮಠ, ಕನಸು ಮನಸ್ಸು, ಸಂಬಳ ಗಿಂಬಳ, ಬಟ್ಟೆ ಬರೆ. ಇಲ್ಲಿ ನೋಡಿ, ಇವು ಪೂರಕಾರ್ಥಕ ಜೋಡು ನುಡಿಗಳು. ಇನ್ನು ಮೂರನೇ ಸಾಲ ನೋಡಿ, ವಿರುದ್ಧಾರ್ಥಕ ಜೋಡು ನುಡಿಗಳು. ಕಾಡು ನಾಡು, ನೋಡಿ ಇಲ್ಲಿ ವಿರುದ್ಧಾರ್ಥಕ ಇದೆ. ಆದಿ ಅಂತ್ಯ ಅಂದರೆ ಪ್ರಾರಂಭ ಮತ್ತು ಕೊನೆ, ವಿರುದ್ಧಾರ್ಥಕ. ಕನಸು ನನಸು, ಬೇವು ಬೆಲ್ಲ, ನೋವು ನಲಿವು, ಸುಖ ದುಃಖ ಎಲ್ಲ ವಿರುದ್ಧಾರ್ಥಕವಿವೆ. ಆ ಮುಂದಿನ ಪೇಜ್ನಲ್ಲಿರೋದನ್ನು ನೋಡ್ಕೊಂಬರೋಣ. ಹಗಲು ರಾತ್ರಿ, ಆಚೆ ಈಚೆ, ಪಂಡಿತ ಪಾಮರ, ಬೆಳಗು ಬೈಗು, ಸಿಹಿ ಕಹಿ, ಏಳು ಬೀಳು, ಭುವಿ ಬಾನು. ಕೆಂಪು ಲೈನು ಚೆಕ್ ಮಾಡಿದ್ದದು, ಅದನ್ನೇನು ನೀವು ತಪ್ಪು ಅಂತ ತಿಳಿಯೋ ಹಾಗಿಲ್ಲ, ಅದು ಸರಿ ಇದೆ ಅಂತ ಚೆಕ್ ಮಾಡಿದ್ದು ವಿದ್ಯಾರ್ಥಿಗಳ ನೋಟ್ಬುಕ್ ಇದು. ಅಸ್ಪಷ್ಟ ಅರ್ಥಕ ಜೋಡು ನುಡಿ. ಇಲ್ಲಿ ಏನು ಸ್ಪಷ್ಟವಾದ ಅರ್ಥವಿಲ್ಲದ ಜೋಡು ನುಡಿ. ಅರೆ ಬರೆ, ಅಡ್ರ ಬಡ್ರ, ಅಡ್ಡಾದಿಡ್ಡಿ, ಕೂಲಿ ನಾಲಿ, ಹುಳು ಹುಪ್ಪಟೆ, ತಲೆಗಿಲೆ, ಮುಸುರೆ ಗಿಸ್ರೆ, ಚಪಾತಿ ಗಿಪಾತಿ, ಅವಡು ಸವಡು. ಈಗ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಿಂದ ಕೂಡ ಸ್ವಲ್ಪ ಜೋಡು ನುಡಿ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋಣ. ದ್ವಿರುಕ್ತಿಯ ಹಾಗೆಯೇ ಇನ್ನೊಂದು ರೀತಿಯ ಶಬ್ದಗಳನ್ನು ನಾವು ಭಾಷೆಯಲ್ಲಿ ಪ್ರಯೋಗಿಸುವುದುಂಟು. ಅವು ದ್ವಿರುಕ್ತಿಗಳ ಹಾಗೆ ಕಂಡರೂ ದ್ವಿರುಕ್ತಿಗಳಲ್ಲ, ಅವು ಒಂದು ರೀತಿಯ ಜೋಡು ನುಡಿಗಟ್ಟುಗಳೆಂದು ಹೇಳಬೇಕು. ಅವುಗಳಲ್ಲಿ ಮೊದಲನೆಯ ಪದಕ್ಕೆ ಅರ್ಥ ಉಂಟು, ಎರಡನೆಯ ಪದಕ್ಕೆ ಕೆಲವು ಕಡೆ ಅರ್ಥ ಉಂಟು, ಆದರೆ ಕೆಲವು ಕಡೆ ಅರ್ಥವಿರುವುದಿಲ್ಲ. ಉದಾಹರಣೆಗೆ
ಕೆಳಗಿನ ವಾಕ್ಯಗಳಲ್ಲಿ ದಪ್ಪ ಅಕ್ಷರದಲ್ಲಿರುವಂಥ ಪದಗಳನ್ನು ನೋಡಿರಿ. ನೋಡಿ, ಇಲ್ಲಿ ಕೆಲವೊಂದು ಉದಾಹರಣೆ ಕೊಟ್ಟಿದ್ದಾರೆ. ಕಾಯಿ ಕಸರು ಬೆಳೆಯುತ್ತೇನೆ, ಕಾಯಿ ಕಸರು ಎಂಬಲ್ಲಿ ಕಸರು ಪದಕ್ಕೆ ಅರ್ಥವಿಲ್ಲ. ದೇವರು ಗೀವರ ಕಾಟ ಇದೆಯೋ, ಇಲ್ಲಿ ಗೀವರು ಎಂಬ ಪದಕ್ಕೆ ಅರ್ಥವಿಲ್ಲ. ಬಟ್ಟೆ ಬರೆಗಳನ್ನು ಕೊಂಡನು, ಇಲ್ಲಿ ಬರೆ ಎಂಬ ಪದಕ್ಕೆ ಅರ್ಥವಿಲ್ಲ. ಮಕ್ಕಳು ಗಿಕ್ಕಳು ಇವೆಯೋ, ಇಲ್ಲಿ ಗಿಕ್ಕಳು ಎಂಬ ಪದಕ್ಕೆ ಅರ್ಥವಿಲ್ಲ. ಸೊಪ್ಪು ಸೆದೆ ಬೆಳೆಯುತ್ತಾನೆ, ಇಲ್ಲಿ ಸೆದೆ ಎಂಬ ಪದಕ್ಕೆ ಅರ್ಥವಿಲ್ಲ. ಮಕ್ಕಳು ಮರಿ ಜೋಪಾನ ಮಾಡಿದನು, ಇಲ್ಲಿ ಮರಿ ಎಂಬ ಪದಕ್ಕೆ ಅರ್ಥ ಉಂಟು. ಸಾಲ ಸೋಲ ಮಾಡಿದ್ದಾನೆ, ಇಲ್ಲಿ ಸೋಲ ಎಂಬ ಪದಕ್ಕೆ ಅರ್ಥವಿಲ್ಲ. ಹುಳು ಉಪ್ಪಡಿಗಳಿದ್ದಾವು, ಇಲ್ಲಿ ಉಪ್ಪಡಿ ಎಂಬ ಪದಕ್ಕೆ ಅರ್ಥವಿಲ್ಲ. ಈ ಮೇಲೆ ಹೇಳಿದ ಪದಗಳು ಮಾತುಗಳಲ್ಲಿ, ಗ್ರಂಥಗಳಲ್ಲಿ ಕೆಲವರಿಂದ ಪ್ರಯೋಗಿಸಲ್ಪಡುತ್ತವೆ. ಇವು ಒಂದೇ ರೀತಿಯ ಎರಡು ಶಬ್ದಗಳ ಪ್ರಯೋಗಗಳಲ್ಲ, ಬೇರೆ ಬೇರೆ ರೀತಿಯ ಎರಡು ಪದಗಳು. ಎರಡನೇ ಶಬ್ದಕ್ಕೆ ವಾಚಾರ್ಥವಿಲ್ಲದಿದ್ದರೂ ಮೊದಲನೇ ಶಬ್ದದ ಅರ್ಥಕ್ಕೆ ಪುಷ್ಟಿಯನ್ನು ಕೊಡಲು ಉಪಯೋಗಿಸುವ ಪದಗಳಾಗಿವೆ. ನೋಡಿ, ಅಂದರೆ ಹೆಚ್ಚಿನ ಅರ್ಥವನ್ನು ಕೊಡ್ತವೆ, ಒಂಥರ ಪುಷ್ಟಿಯನ್ನು ಕೊಡ್ತವೆ ಅಂತೆ ಮೊದಲನೇ ಪದಕ್ಕೆ ಈ ಎರಡನೇ ಶಬ್ದ. ಇಲ್ಲಿಗೆ ಜೋಡು ನುಡಿಗಳ ಬಗ್ಗೆ ನಿಮಗೆ ಸಂಪೂರ್ಣ ಅರ್ಥವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಅನುಕರಣ ಅವ್ಯಯಗಳ ಬಗ್ಗೆ ನಾವು ನೋಡೋಣ. ಅನುಕರಣ ಅವ್ಯಯಗಳನ್ನು ನೋಡೋಣ. ಈಗ ಒಂದು ಸನ್ನಿವೇಶ, ಕ್ರಿಯೆ, ಧ್ವನಿ ಮೊದಲಾದವುಗಳನ್ನು ಪರಿಣಾಮಕಾರಿಯಾಗಿ ಸೂಚಿಸಲು ಅನುಕರಣ ಅವ್ಯಯಗಳನ್ನು ಬಳಸುತ್ತಾರೆ. ನೋಡಿ, ಉದಾಹರಣೆಗೆ ಜುಳು ಜುಳು ಅಂದರೆ ನೀರು ಜುಳು ಜುಳು ಅಂತ ಹರಿತಂತ, ಅಂದರೆ ಆ ಧ್ವನಿಯನ್ನು ನೋಡಿಕೊಂಡು ಆ ಥರ ಕರೆದುಕೊಂಡು ಬಂದಿದ್ದಾರೆ. ಪಟಪಟ ಹೇಗೆ ಬಿತ್ತು, ಪಟಪಟ ಪಿಳಿ ಪಿಳಿ ಕಣ್ಣು ಬಿಟ್ಟು ನೋಡಿದ ಅಂತ, ಅಂದರೆ ಅದೊಂದು ಸನ್ನಿವೇಶದಲ್ಲಿ ಮಗು ಪಿಳಿ ಪಿಳಿ ಕಣ್ಣು ಬಿಟ್ಟು ನೋಡಿತು. ಗಡಗಡ ನಡುಗಿದ, ಮಿರಿ ಮಿರಿ ಮಿಂಚುತ್ತಿತ್ತು, ವಟವಟ ಒಟಗುಡ್ತಿದ್ರು, ಹಿರಿ ಹಿರಿ ಹಿಗ್ಗಿದ, ಘಮ ಘಮ ಸುವಾಸನೆ, ಲಟ ಲಟ ಲಟಿಕೆ ಮುರಿಯೋದು, ಘಟ ಘಟ ಕುಡಿದ, ಧಗ ಧಗ ಹೊತ್ತಿ ಉರಿಯಿತು, ಎದೆ ಢವ ಢವ ಅಂತ ಇತ್ತು, ಸರಸರ ಹಾವು ಸರಿದು ಹೋಯಿತು, ಜಣ ಜಣ ರೊಕ್ಕ ಸದ್ದು ಮಾಡ್ತಾ ಇತ್ತು. ಹೀಗೆಲ್ಲ ನೀವು ಮಾತಾಡೋದನ್ನು ಕೇಳಿದ್ದೀವಿ. ಇಲ್ಲಿ ಬಹಳಷ್ಟು ಏನಿದೆ, ಒಂದು ಸನ್ನಿವೇಶ, ಕ್ರಿಯೆ, ಧ್ವನಿ ಮೊದಲಾದವುಗಳನ್ನು ಪರಿಣಾಮಕಾರಿಯಾಗಿ ಸೂಚಿಸಲು ಅನುಕರಣ ಅವ್ಯಯಗಳನ್ನು ಬಳಸುತ್ತಾರೆ. ಈಗ ಉರಿ ಹೇಗೆ ಹತ್ತಿತ್ತು, ಧಗ ಧಗ ಹತ್ತಿತ್ತು ಅಂತ, ಎದೆ ಹೇಗೆ ಬಡಿದುಕೊಳ್ತಾ ಇತ್ತು, ಢವ ಢವ ಬಡ್ಕೊಳ್ತಾ ಇತ್ತು ಅಂತ, ಹೇಗೆ ನಡುಕ್ತಾ ಇದ್ದ, ಗಡಗಡ ನಡುಕ್ತಾ ಇದ್ದ, ಹಾವು ಹೇಗೆ ಹೋಯಿತು, ಸರಾಸರ ಅಂತ ಸರಿದು ಹೋಯಿತು, ನೀರು ಹೇಗೆ ಹರಿತಾ ಇತ್ತು, ಜುಳು ಜುಳು ಅಂತ ಹರಿತಾ ಇತ್ತು, ದುಡ್ಡು ಹೇಗೆ ಶಬ್ದ ಮಾಡ್ತಾ ಇತ್ತು, ದುಡ್ಡು ಹೇಗೆ ಬಾಳಾಯಿತು, ಜಣ ಜಣ ಅಂತ ಇತ್ತು ಅಂತ, ಹೀಗೆ ನಾವು ವರ್ಣಿಸಲು ಉಪಯೋಗ ಮಾಡ್ತೀವಿ. ಅದೇ ರೀತಿ ನೋಡಿ, ಗರ ಗರ, ಧೋ ಧೋ, ಧೋ ಧೋ ಅಂತ ಮಳೆ ಸುರಿತಾ ಇತ್ತು ಅಂತ ಹೇಳ್ತೀವಿ, ಥಳ ಥಳ ಹೊಳಿತಾ ಇತ್ತು ಅಂತ ಹೇಳ್ತೀವಿ, ರಪ ರಪ ಅಂತ ಬಿತ್ತು, ಗುಡುಗುಡು ಅಂತ ಇತ್ತು, ರಗ ರಗ ಅಂತ ಇತ್ತು, ಥರ ಥರ ನಡುಗಿದ. ನೋಡಿ, ಈಗ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಅನುಕರಣ ಅವ್ಯಯಗಳ ಬಗ್ಗೆ ಏನು ಹೇಳಿದ್ದಾರೆ ಅಂತ. ಇದರಲ್ಲಿ ಒಂದು ಅಧ್ಯಾಯ 8 ಅವ್ಯಯ ಪ್ರಕರಣ ಅಂತ ಸಪ್ರೇಟಾಗಿ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಅವ್ಯಯಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಸುಮಾರು 8 ರೀತಿಯ ಅವ್ಯಯಗಳನ್ನು ಮಾಡಿದ್ದಾರೆ. ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕಾವ್ಯಯ, ಕ್ರಿಯಾರ್ಥ ಕಾವ್ಯಯ, ಸಂಬಂಧಾರ್ಥ ಕಾವ್ಯಯ, ಕೃದಂತಾವ್ಯಯ, ತದ್ದಿದಾಂತಾವ್ಯಯ, ಅವಧಾರಣಾರ್ಥ ಕಾವ್ಯಯ, ಹೀಗೆಲ್ಲ ಮಾಡಿದ್ದಾರೆ. ಇದರಲ್ಲಿ ಈಗ ಅನುಕರಣ ಅವ್ಯಯ, ಈಗ ನಾವು ನೋಡಿದ್ದು ಅನುಕರಣ ಅವ್ಯಯ. ಇವರೇನು ಕೊಟ್ಟಿದ್ದಾರೆ, ಅನುಕರಣ ಅವ್ಯಯಗಳು ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣ ಮಾಡಿ ಹೇಳುವ ಶಬ್ದಗಳೆಲ್ಲ ಅನುಕರಣ ಅವ್ಯಯಗಳೆನಿಸುವವು. ಉದಾಹರಣೆಗೆ, ನೀರು ದಬ ದಬ ಬಿದ್ದಿತು,
ಪಟಪಟ ಮಳೆ ಸುರಿಯಿತು. ಇಲ್ಲಿ ದಬದಬ, ಪಟಪಟ ಇವು ಅನುಕರಣಾವ್ಯಯಗಳು. ಇದರಂತೆ ಚಟಚಟ, ಕರಕರ, ಚುರುಚುರು, ಸಿಮಿಸಿಮಿ, ಧಗಧಗ, ತಟತಟ, ರೊಯ್ಯನೆ, ಸೂಯನೆ, ದಿಗಿಲನೆ, ಬೋರನೆ, ಗುಳುಗುಳು, ಗುಡುಗುಡು, ದಡದಡ ಇತ್ಯಾದಿ ಇವಕ್ಕೆಲ್ಲ ಅನುಕರಣಾವ್ಯಯಗಳು ಅಂತೇವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿಗೆ ಅನುಕರಣಾವ್ಯಯಗಳು ಅಂದರೆ ಏನು ಅಂತ ನಿಮಗೆ ಅರ್ಥವಾಯಿತು ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಪಾಠ ಪದ್ಯ ಗದ್ಯ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ. ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ನಮ್ಮ ಚಾನೆಲ್ ಬಗ್ಗೆ ತಿಳಿಸಿರಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.